ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ವಾಟ್ಸಪ್ಪಲ್ಲಿ ಯಾವ ಥರ ಹೆಸರನ್ನ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ನಾವು ವಾಟ್ಸಪ್ಪಲ್ಲಿ ಹೆಸರು ಚೇಂಜ್ ಮಾಡ್ಬೇಕಂದ್ರೆ ನಾವು ಫಸ್ಟು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ. ವಾಟ್ಸಪ್ ಓಪನ್ ಮಾಡಾದಮೇಲೆ ರೈಟ್ ಸೈಡಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ, ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಕಾಣಿಸುತ್ತೆ ನಿಮಗೆ. ಆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗಿಲ್ಲಿ ಹೆಸರು ಕಾಣಿಸ್ತಿದೆಯಲ್ಲ, ಪ್ರಸಾದ್ ಹರೀಶ್ ಅಂತ ಅಂದ್ಬಿಟ್ಟು, ಇದು ನನ್ನ ವಾಟ್ಸಪ್ನ ಹೆಸರು. ಸೊ ಈ ವಾಟ್ಸಪ್ನ ಹೆಸರನ್ನ ಚೇಂಜ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಅಂತ ಕಾಣಿಸುತ್ತೆ. ಸೊ ಈ ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಪೇರೆಂಟ್ ಹೆಸರು ಮತ್ತು ನಿಮ್ಮ ಹೆಸರನ್ನ ನೀವು ಬರಿಬೇಕಾಗತ್ತೆ. ನಾನು ಫಸ್ಟು ನನ್ನ ಪೇರೆಂಟ್ ಹೆಸರನ್ನ ಹಾಕ್ತಾಯಿದ್ದೀನಿ, ಆಮೇಲೆ ನನ್ನ ಹೆಸರು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸೇವ್ ಮಾಡಿ. ಯಾಕೆ ಈ ಥರ ನಾವು ಸೇವ್ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ ಅಂತಂದರೆ, ನೀವು ಯಾರನ್ನು ನಮಗೆ ಮೆಸೇಜ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಸೊ ಯಾವ ಸ್ಟೂಡೆಂಟಿಂದ ಮೆಸೇಜ್ ಬಂದಿದೆ ಮತ್ತು ಯಾವ ಪೇರೆಂಟ್ ಕಡೆಯಿಂದ ಮೆಸೇಜ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಈ ಥರ ನೀವು ನಿಮ್ಮ ವಾಟ್ಸಪ್ ನೇಮ್ನ ಚೇಂಜ್ ಮಾಡಬೇಕಾಗತ್ತೆ. ಹಾಂ, ಓಕೆನಾ? ಥ್ಯಾಂಕ್ ಯು.